ಈ ಆಂಜನೇಯನ ದೇವಸ್ಥಾನವು ಸುಮಾರು 15 ವರ್ಷಗಳ ಹಿಂದೆ ಸ್ಥಾಪಿತವಾಗಿದ್ದು ಸುಮಾರು ವರ್ಷಗಳಿಂದ ನಾವು ಅನ್ನದಾನ ಹಾಗೂ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಸುಮಾರು ಸಾವಿರಾರು ಜನಗಳು ಪ್ರತಿ ವರ್ಷದಂತೆ ಊಟ ಏರ್ಪಡಿಸಲಾಗಿದೆ ಪ್ರಸಾದ ವಿನಿಯೋಗ ಆಗುತ್ತೆ ಈ ಒಂದು ಧೈರ್ಯ ಒಂದಂಕ ಈ ಆಂಜನೇಯ ಸ್ವಾಮಿ ಮತ್ತೆ ನಮ್ಮ ಈ ಕಾರ್ಮಿಕ ಸ್ಟ್ರೈಟ್ಸ್ ಕಾರ್ಮಿಕ ವರ್ಗದವರು ತುಂಬಾ ಸಹಾಯ ಮಾಡಿ ಈ ದೇವಸ್ಥಾನಕ್ಕೆ ಪ್ರತಿಷ್ಠಾಪನೆ ಆಗೋದಕ್ಕೂ ಮತ್ತೆ ಈ ಅನ್ನದಾನ ನಡೆಯೋದಕ್ಕೂ ನೇರವಾಗಿ ಪರೋಕ್ಷವಾಗಿ ಮತ್ತೆ ಕಾರಣ ಆಗಿರ್ತಾರೆ ಅವರೆಲ್ಲರಿಗೂ ಈ ಆಂಜನೇಯ ಸ್ವಾಮಿ ಒಳ್ಳೆಯದಾಗಲಿ ಅಂತ ಈ ಮೂಲಕ ತಿಳಿಸ್ಕೊಳ್ತಾ ಇದೀನಿ ನಾನು ಸ್ಟ್ರೈಟ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಸ್ಟ್ರೈಟ್ಸ್ ಮುಂದೆನೆ 15 ವರ್ಷದಿಂದ ದೇವಸ್ಥಾನ ಕಟ್ಟಿಕೊಂಡು ಚಿಕ್ಕದಾಗಿ ಕಟ್ಟಿಕೊಂಡು ಇವಾಗ ದೊಡ್ಡದಾಗಾಯಿತು ಎಲ್ಲ ಸಹಕಾರದಿಂದ ಹಾಗಾಗಿ ಎಲ್ಲ ವರ್ಷದಲ್ಲಿ ಹೋಮ ಮಾಡಿ ವರ್ಷ ಹೋಮ ಮಾಡಿ ಸಾವಿರಾರು ಜನಕ್ಕೆ ಅನ್ನದಾನ ಮಾಡಿ ಚೆನ್ನಾಗಿ ನಡೆಯತಾ ಇದೆ ಧನ್ಯವಾದ ಸರ್ ಸ್ಟ್ರೈಟ್ಸ್ ಸರ್ ನಮಸ್ಕಾರ ಈ ದೇವಸ್ಥಾನ ಪುರಾತನ ಅಂತ ಎಲ್ಲರೂ ಪುರಾತನ ಅಂತಾರೆ ಇದು ನಾವು ಏನು ಹೇಳಬೇಕು ಅಂತಂದ್ರೆ ಇದನ್ನ ದೇವಸ್ಥಾನ ಕಟ್ಟಿದ್ದಾರೆ ಪೂಜೆ ಮಾಡ್ತಿದ್ದಾರೆ ಯಾರು ಮಾಡ್ತಿದ್ರು ಮುಂದೆ ಹಿಂದೆ ಎಲ್ಲ ಮಾಡ್ತಿದ್ರು ಅವರ ಹೆಸರು ನಾಗರಾಜ ಶಾಸ್ತ್ರಿಗಳು ಅಂತ ಈಗ ಕಕ್ಕಮಲ್ಲೇಶ್ವರ ಬೆಟ್ಟದಲ್ಲಿ ಪೂಜೆ ಮಾಡ್ತಾರೆ ಅವರು ಇಲ್ಲಿ ನನಗೆ ಪುನರಾರಂಭ ಮಾಡಿದ್ದು ನನಗೆ ಇಲ್ಲಿ ಕರ್ಕೊಂಡು ಬೆಣ್ಣೆ ಅಲಂಕಾರ ಮಾಡಿ ಕರ್ಕೊಂಡು ಇವರು ಸ್ಟ್ರೈಟ್ಸ್ ಫ್ಯಾಕ್ಟರಿ ಅವರು ಎಲ್ಲ ಯೂನಿಯನ್ ಅವರು ಡ್ರೈವರ್ ಗಳು ಸೇರಿ ನೀವೇ ಪೂಜೆ ಮಾಡಬೇಕು ಅಂತ ಮುಂದುವರಿಸಿದ್ರು ಈಗ ನಾನು ಆಳ್ಲಿ ಈಗ 8 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಚೆನ್ನಾಗಿ ಪೂಜೆಗಳು ನಡೀತಾ ಇದೆ ಇಲ್ಲಿ ಯಾರು ಏನು ಅನ್ಕೊಂಡ್ರೆ ಎಲ್ಲ ಕೆಲಸಗಳು ಆಗ್ತಾ ಇದೆ ಅನ್ನದಾನ ನಡೆಯುತ್ತೆ ಹೋಮಾನು ಹೋಮ ಆಗುತ್ತೆ ನನ್ನ ತಮ್ಮ ಬೆಂಗಳೂರಿಂದ ಬಂದು ಹೋಮಾನು ಹೋಮ ನಡೆಸ್ಕೊಡ್ತಾರೆ ರಾಮಮೂರ್ತಿ ಅಂತ ಆಮೇಲೆ ನನ್ನ ಸ್ನೇಹಿತ ಶ್ರೀನಿವಾಸ ಅಂತಲೂ ಬಂದು ಎಲ್ಲ ಕೆಲಸ ಮುಗಿಸ್ಕೊಡ್ತಾರೆ ಎಲ್ಲ ಚೆನ್ನಾಗಿ ಆಗ್ತಿದೆ ಯಾವುದೂ ತೊಂದರೆ ಇಲ್ಲ ಇದೇ ಥರ ಸಹಕರಿಸ್ಕೊಂಡು ಮುಂದೆ ಬರೆದ್ರೆ ಇನ್ನೂ ಚೆನ್ನಾಗಿರುತ್ತೆ ಬೆಳಗ್ಗೆಯಿಂದ ಎಷ್ಟು ಸಾವಿರ ಜನ ಬೆಳಗ್ಗೆ ಅಭಿಷೇಕ ಆಯಿತು 5 ಗಂಟೆಯಿಂದ 7 ಗಂಟೆ ಅಭಿಷೇಕ 8 11 ತನಕ ಇದಾಗಿದೆ ಹೋಮ ಆಗಿದೆ ಅಲಂಕಾರ ಮಾಡಿದ್ದೀವಿ ವಿಲೇಜಲ್ಲಿ ಅಲಂಕಾರ ಮಾಡಿದ್ದೀವಿ ಎಲ್ಲ ಸಮಸ್ತ ಜನರು ಸಪೋರ್ಟ್ ಇದೆ ನನಗೆ ಸ್ಟ್ರೈಟ್ಸ್ ಫ್ಯಾಕ್ಟ್ರಿ ವರ್ಕರ್ಸು ಮತ್ತು ಯೂನಿಯನ್ ಅವರು ಡ್ರೈವರ್ಗಳು ಆಮೇಲೆ ಹೆಚ್ ಆರ್ ಡಿಪಾರ್ಟ್ಮೆಂಟ್ ಎಲ್ಲರೂ ಸಪೋರ್ಟ್ ಮಾಡಿ ಪ್ರತಿ ವಾರ ನನಗೆ ಅಲ್ಲಿಂದ ಪ್ರಸಾದ ಬರ್ತಾ ಇದೆ ಪ್ರಸಾದ ವಿನಿಯೋಗ ಆಗ್ತಾ ಇದೆ ಪ್ರತಿ ವಾರನೂ 50-100 ಜನ ಇದೆ ಅಂತ ಮತ್ತೆ ಸರ್ ಕೋವಿಡ್ ಇದೆ 2-3 ವರ್ಷದಿಂದ ಏನು ಪೂಜೆಗಳು ನಡೆದಿಲ್ಲ ಈ ವರ್ಷ ಏನು ನಡೀತಾ ಇದೆ ಸರ್ ಈ ವರ್ಷ ಪರವಾಗಿಲ್ಲ ನನಗೆ ಇವಳು ಕೋವಿಡ್ ಬಂದಾಗಿಂದ ಸ್ವಲ್ಪ ಜನ ಕಡಿಮೆ ಆಗಿದೆ ತುಂಬ ಜನ ಪ್ರಶ್ನೆ ಬರೋರು ಇದು ಏನು ಹರಕೆ ಮಾಡ್ಕೊಂಡು ಬರೋರು ಸ್ವಲ್ಪ ಜನ ಕಡಿಮೆ ಆಗಿದೆ ತಿರ್ಗಾ ಶುರು ಆಗಬಹುದು ದೇವರ ಪ್ರೇರಣೆ ಕೋವಿಡ್ನಲ್ಲೂ ನಾವು ದೇವಸ್ಥಾನ ನಿಲ್ಲಿಸಿಲ್ಲ ನಡೆಸಿದ್ದೀವಿ ತುಂಬ ಅನುಕೂಲ ಆಗಲಿ ಅಂತ ಕೋವಿಡ್ ಬಗ್ಗೆನೇ ಪೂಜೆನೂ ಮಾಡಿ ಜನಕ್ಕೆ ಅನುಕೂಲ ಆಗಲಿ ಯಾವುದೇ ಇದ ಥರ ಅಂಟು ರೋಗ ಬರದೇ ಇರಲಿ ಅಂತ ಕೇಳ್ಕೊಂಡಿದ್ದೀವಿ ಹನುಮಾನಲ್ಲಿ ಸರ್ವೇ ಜನೋ ಸುಖಿನೋ ಭವಂತು ಬಂದವರೆಲ್ಲರಿಗೂ ಅನುಕೂಲ ಆಗಲಿ ಎಲ್ಲರೂ ಚೆನ್ನಾಗಿರ್ಬೇಕು ಎಲ್ಲರೂ ಆರೋಗ್ಯವಾಗಿರಬೇಕು ಅವರ ಇಷ್ಟಾರ್ಥ ಸಿದ್ಧಿ ಆಗಲಿ ಶಂಕರ್ ಅಂತ ಅವರೇ ಪೂಜಾ ಕಾರ್ಯಕ್ರಮ ಮಾಡ್ಕೊಳ್ಳೋದು ಪ್ರತಿ ವಾರನೂ ಹಣ್ಣು ನೈವೇದ್ಯ ಎಲ್ಲ ಮಾಡಿಕೊಡ್ತಾರೆ ಇಲ್ಲಿ ಜಾಗ ಎಲ್ಲ ಅವರೇ ನೋಡಿಕೊಂಡು ಒಂದು ಲೆವೆಲ್ಗೆ ಒಂದು ಲೆವೆಲ್ಗೆ ತಂದಿಟ್ಕೊಂಡಿದ್ದಾರೆ ಇನ್ನೂ ಚೆನ್ನಾಗಿ ನಡೀತಾ ಇದೆ ಚಿಕ್ಕದಾಗಿ ಗುಡಿ ಇತ್ತು ಗರ್ಭಗುಡಿ ಇವಾಗ ದೂರ ಆಗಿದೆ ಎಲ್ಲ ಸಹಕಾರದಿಂದ ತುಂಬ ಜನ ಹಳ್ಳಿ ಸುತ್ತಮುತ್ತ ಹಳ್ಳಿಯವರು ಬಂದು ಎಲ್ಲ ಅನುಕೂಲ ಮಾಡ್ಕೊಂಡಿದ್ದಾರೆ